ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ದಿನ ಮಂಡಿ ನೋವು, ಮಂಡಿ ನೋವು ಯಾರಿಗೆ ಹೆಚ್ಚಾಗಿರುತ್ತೋ, ಆರ್ಥರೈಟಿಸ್ ಪ್ರಾಬ್ಲಮ್ ಇರುತ್ತೋ ಅಂತವರು ಯಾವ ಮುದ್ರೆಯನ್ನ ಮಾಡಬೇಕು, ಹಾಗೆ ಯಾವ ಅಕ್ಯುಪ್ರೆಷರ್ ಬಿಂದುವನ್ನ ಮಾಡಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಗಮನಿಸಿ, ಇದನ್ನ ವಾಯು ಮುದ್ರೆ ಅಂತ ಕರಿತೀವಿ. ಯಾರಿಗೆ ವಾತ ರೋಗ ಹೆಚ್ಚಾಗಿರುತ್ತೋ, ನೆನಪಿರಲಿ, ನಮ್ಮ ಅನಾರೋಗ್ಯಕ್ಕೆ ಕಾರಣಗಳು ಮೂರು: ವಾತ, ಪಿತ್ತ, ಕಫ. ಯಾರಿಗೆ ವಾತ ರೋಗ ಹೆಚ್ಚಾಗಿರುತ್ತೋ ಅಂಥವರಿಗೆ ಮಂಡಿ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಹಾಗೆ ಭುಜಕ್ಕೆ ಸಂಬಂಧಪಟ್ಟಂತ ನೋವುಗಳು ಜಾಸ್ತಿ ಇರುತ್ತೆ. ಅಂಥವರು ಈ ವಾಯು ಮುದ್ರೆಯಲ್ಲಿ ಪಾರ್ಶ್ವ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ, ನಂತರ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಂಡಿ ನೋವು, ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು. ಇಲ್ಲಿ ಗಮನಿಸಿ, ವಾಯು ಮುದ್ರೆಯಲ್ಲಿ ಪಾರ್ಶ್ವ ಕಪಾಲಭಾತಿ ಪ್ರಾಣಾಯಾಮ. ಫಸ್ಟ್ ನಿಮ್ಮ ಬಲಭಾಗವನ್ನ ಈ ರೀತಿ ಮುಚ್ಚಬೇಕು. ನಂತರ ಇಲ್ಲಿ ಗಮನಿಸಿ, ಕೈಗಳನ್ನ ಬದಲಾಯಿಸಿ, ಈ ರೀತಿ ಪಾರ್ಶ್ವ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ನಂತರ ಇಲ್ಲಿ ಗಮನಿಸಿ, ಇದನ್ನ ವಾಯು ಶೂನ್ಯ ಮುದ್ರೆ ಅಂತ ಕರಿತೀವಿ. ನಿಮ್ಮ ತೋರ್ ಬೆರಳನ್ನ ಈ ರೀತಿ ಮಡಚಿ, ಹಾಗೆ ನಿಮ್ಮ ಮಧ್ಯದ ಬೆರಳನ್ನ ಈ ರೀತಿ ಮಡಚಿ, ನಿಮ್ಮ ಹೆಬ್ಬೆರಳನ್ನ ಈ ರೀತಿ ನಿಲ್ಸೋದಕ್ಕೆ ವಾಯು ಶೂನ್ಯ ಮುದ್ರೆ ಅಂತ ಕರಿತೀವಿ. ಯಾರಿಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇರುತ್ತೆ, ಮಂಡಿ ನೋವು ಜಾಸ್ತಿ ಇರುತ್ತೆ, ಬೆನ್ನು ನೋವು ಜಾಸ್ತಿ ಇರುತ್ತೆ ಅಂತವರು ಈ ಮುದ್ರೆಯ ಜೊತೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಇಲ್ಲಿ ಗಮನಿಸಿ, ಈ ರೀತಿ 10-27 ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ ನಂತರ ಇದೇ ವಾಯು ಶೂನ್ಯ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಇಲ್ಲಿ ಗಮನಿಸಿ, ನಿಮ್ಮ ಎಡಭಾಗದಿಂದ ದೀರ್ಘವಾಗಿ ಉಸಿರನ್ನು ತೋಳ್ತಾ, ಆ ಉಸಿರನ್ನು ಬಲಭಾಗದಿಂದ ಹೊರಹಾಕ್ತಾ ಬರಬೇಕು. ಮತ್ತೊಮ್ಮೆ ಹಾಗೆ ದೀರ್ಘವಾಗಿ ಬಲಭಾಗದಿಂದ ಉಸಿರನ್ನ ತೋಳ್ತಾ, ಆ ಉಸಿರನ್ನ ಎಡಭಾಗದಿಂದ ಹೊರಹಾಕ್ತಾ ಬರಬೇಕು. ಹಿಂಗೆಷ್ಟು ಸಾಧ್ಯನೋ ಅಷ್ಟು ಮಂಡಿಯನ್ನ ಗಮನಿಸ್ತಾ ದೀರ್ಘವಾಗಿ ಈ ರೀತಿ ಉಸಿರಾಟವನ್ನ ಮಾಡ್ತಾ ಬರಬೇಕು. ಈ ರೀತಿ ಅಭ್ಯಾಸವನ್ನ ಮಾಡೋದ್ರಿಂದ ಮಂಡಿಗಳಿಗೆ ಚೆನ್ನಾಗಿ ರಕ್ತ ಸಂಚಾರಣೆ ಆಗುತ್ತೆ. ಆ ರೀತಿ ರಕ್ತ ಸಂಚಾರಣೆ ಆಗೋದ್ರಿಂದ ನಿಮ್ಮ ಮಂಡಿಯ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಆರ್ಥರೈಟಿಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ಈ ರೀತಿ ನಿಧಾನವಾಗಿ ದೀರ್ಘವಾಗಿ ನಿಮ್ಮ ಉಸಿರಾಟವನ್ನ ಮಾಡಬೇಕು. ನೋಡಿ, ಬಲಭಾಗದಿಂದ
ದೀರ್ಘವಾಗಿ ಉಸಿರು ತಗೊಂಡು ಆ ಉಸಿರನ್ನ ಎಡಭಾಗದಿಂದ ಹೊರ ಹಾಕಿ ಕೈಗಳನ್ನ ಕೆಳಗಿಳಿಸ್ಬೇಕು. ಈ ರೀತಿ ಕ್ರಮಬದ್ಧವಾಗಿ ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಂಡಿಯ ನೋವು ಕಡಿಮೆ ಆಗ್ತಾ ಬರುತ್ತೆ. ನಂತರ ಇಲ್ಲಿ ಗಮನಿಸಿ, ಇದನ್ನ ಸಮಾನ ಮುದ್ರೆ ಅಂತ ಕರಿತೀವಿ. ಈ ಸಮಾನ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಮೊದಲು ವಾಯು ಮುದ್ರೆ, ನಂತರ ವಾಯು ಶೂನ್ಯ ಮುದ್ರೆ, ನಂತರ ನೋಡಿ ಈ ರೀತಿ ಸಮಾನ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಆರ್ಥರೈಟಿಸ್ ಪ್ರಾಬ್ಲಮ್ಗಳು ನಿಯಂತ್ರಣದಲ್ಲಿರುತ್ತೆ. ಇಲ್ಲಿ ಗಮನಿಸಿ, ಈ ರೀತಿ ಎರಡೂ ಕೈನಲ್ಲಿ ಸಮಾನ ಮುದ್ರೆಯನ್ನ ಅಭ್ಯಾಸ ಮಾಡಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನೆನಪಿರಲಿ, ನಿಮ್ಮ ಅನಾರೋಗ್ಯದ ಮೂಲ ಕಾರಣ ಮೂರು. ಒಂದು, ನೀವು ಸೇವಿಸ್ತಕ್ಕಂತ ಆಹಾರ, ಹಾಗೆ ನೀವು ಕುಡಿತಕ್ಕಂತಹ ನೀರು, ಹಾಗೆ ನೀವು ಸೇವಿಸ್ತಕ್ಕಂತಹ ಗಾಳಿ. ನೀವು ಎಷ್ಟು ಆಹಾರವನ್ನ ಸೇವನೆ ಮಾಡ್ತಿರೋ ಅಷ್ಟು ಆಹಾರ ಹೊರಗಡೆ ಹೋದ್ರೆ ನಿಮಗೆ ಯಾವುದೇ ರೀತಿ ತೊಂದರೆಗಳು ಇರೋದಿಲ್ಲ. ಹಾಗೆ ನೀವು ಕುಡಿತಕ್ಕಂತಹ ನೀರು ಅಷ್ಟೇ, ಹಾಗೆ ಸೇವಿಸ್ತಕ್ಕಂತಹ ಗಾಳಿನೂ ಅಷ್ಟೇ. ನೀವು ಎಷ್ಟು ತೆಗೆದುಕೊಳ್ತಿರೋ ಅಷ್ಟು ಹೊರ ಹಾಕಿದ್ರೆ ನಿಮಗೆ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ. ಯಾವಾಗ ಅದು ಸ್ಟಾಕ್ ಅಂದ್ರೆ ನೀವು ತಿಂತಕ್ಕಂತಹ ಆಹಾರ ಮಲಮೂತ್ರ ವಿಸರ್ಜನೆಯ ಮೂಲಕ ಹೊರ ಹೋಗೋದಿಲ್ವೋ ಆಗ ನಿಮ್ಮ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅವಾಗ್ಲೇ ತಿಳಿಸ್ತ ಹಾಗೆ ಸಮಾನ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಂಡಿಯ ನೋವು ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ಗಮನಿಸಿ, ಈ ರೀತಿ 10-27 ಸ್ಟ್ರೋಕ್ ಕಪಾಲಭಾತಿ ಪ್ರಾಣಾಯಾಮವನ್ನ ನಿಧಾನವಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಆರ್ಥರೈಟಿಸ್ ಪ್ರಾಬ್ಲಮ್, ಮಂಡಿ ನೋವು, ಬೆನ್ನು ನೋವಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗ್ತಾ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗಮನಿಸಿ, ಇದನ್ನ ಅಕ್ಯುಪ್ರೆಷರ್ ಬಿಂದು ಅಂತ ಕರಿತೀವಿ. ಯಾರಿಗೆ ಮಂಡಿ ನೋವಿರುತ್ತೋ ಅಂತವರು ನೋಡಿ ಇಲ್ಲಿ ಗಮನಿಸಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ಈ ರೀತಿ ಪ್ರೆಷರ್ ಅನ್ನ ಕೊಡ್ತಾ ಬರ್ಬೇಕು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು. ಯಾರಿಗೆ ಮಂಡಿ ನೋವಿರುತ್ತೋ ಅಂತವರು ಇಲ್ಲಿ ಗಮನಿಸಿ, ಈ ರೀತಿ ನಿಧಾನವಾಗಿ ನಿಮ್ಮ ಕೈಯಿಂದ ಪ್ರೆಷರ್ ಅನ್ನ ಕೊಟ್ಕೊಳ್ಳಿ. ಇಲ್ಲಿ ನೋವು ಬರ್ತಾ ಇರುತ್ತೆ. ಯಾರಿಗೆ ಹೆಚ್ಚು ನೋವಿರುತ್ತೋ ಅಂತವರಿಗೆ ಮಂಡಿ ನೋವು ಹೆಚ್ಚಾಗಿರುತ್ತೆ. ಕೇವಲ 1 ನಿಮಿಷ ನೋಡಿ ಈ ರೀತಿ ಎರಡೂ ಬೆರಳುಗಳಲ್ಲಿ ಈ ರೀತಿ ನಿಧಾನವಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಂಡಿಯ ನೋವು ಕಡಿಮೆ ಆಗ್ತಾ ಬರುತ್ತೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಹೆಚ್ಚು ಪ್ರೆಷರ್ ಅನ್ನ ಕೊಡಬಾರ್ದು. ಮಂಡಿ ನೋವಿದೆ, ಮಂಡಿ ನೋವು ಕಡಿಮೆ ಆಗುತ್ತೆ ಅಂತ ಒಂದೇ ದಿನದಲ್ಲಿ ಹೆಚ್ಚು ಪ್ರೆಷರ್ ಅನ್ನ ಕೊಟ್ಟು ಅಭ್ಯಾಸ ಮಾಡಿದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿ ನಿಧಾನವಾಗಿ ಕೇವಲ 1 ದಿನಕ್ಕೆ 1 ನಿಮಿಷ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಹಾಗೆ ಇಲ್ಲಿ ಗಮನಿಸಿ, ಇದನ್ನ ಅಕ್ಯುಪ್ರೆಷರ್ ರಿಂಗ್ ಅಂತ ಕರಿತೀವಿ. ಯಾರಿಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇರುತ್ತೆ, ಭುಜ ನೋವಿರುತ್ತೆ, ಮಂಡಿ ನೋವಿರುತ್ತೆ ಅಂತವರು ನೋಡಿ ಈ ರೀತಿ ನಿಧಾನವಾಗಿ ಎಲ್ಲಾ ಬೆರಳುಗಳಿಗೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಈ ರೀತಿ ಅಭ್ಯಾಸವನ್ನ ಮಾಡೋದ್ರಿಂದ
ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ನಿಮ್ಮ ಪ್ರಾಬ್ಲಮ್ಗಳು ಕ್ಲಿಯರ್ ಆಗ್ತಾ ಬರುತ್ತೆ. ನೆನಪಿರಲಿ, ನಿಮ್ಮ ವಾತ ರೋಗಗಳು ಹೆಚ್ಚಾಗಿದ್ದರೂ ಕೂಡ ಮಂಡಿ ನೋವು ಹೆಚ್ಚಾಗಿರುತ್ತೆ, ಬೆನ್ನು ನೋವು ಹೆಚ್ಚಾಗಿರುತ್ತೆ. ಹಾಗಾಗಿ ಮೊದಲು ನಿಮ್ಮ ಸಮಸ್ಯೆಗೆ ಮೂಲ ಕಾರಣ ಯಾವುದು ಅನ್ನೋದನ್ನ ಹುಡುಕಿ, ನಂತರ ನೀವು ಅಭ್ಯಾಸವನ್ನ ಮಾಡಬೇಕು. ಗ್ಯಾಸ್ಟಿಕ್ ಇರ್ತಕ್ಕಂಥವ್ರಿಗೆ ಹೆಚ್ಚು ಮಂಡಿ ನೋವಿರುತ್ತೆ, ಅಂಥವ್ರು ಮೊದಲು ಗ್ಯಾಸ್ಟಿಕ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಿಧಾನವಾಗಿ ಅಭ್ಯಾಸವನ್ನ ಮಾಡ್ತಾ ಬರಬೇಕು. ಎಲ್ಲಾ ಬೆರಳುಗಳಿಗೆ ಕನಿಷ್ಠ ಪಕ್ಷ 3-5 ಬಾರಿ, ಒಂದೊಂದು ಬೆರಳಿಗೆ 3-5 ಬಾರಿ ಈ ರೀತಿ ನಿಧಾನವಾಗಿ ಅಭ್ಯಾಸವನ್ನ ಮಾಡಬೇಕು. ನೆನಪಿರಲಿ, ಇಲ್ಲಿ ಉಸಿರಾಟದ ಕ್ರಮಗಳು ಬಹಳ ಮುಖ್ಯ. ಇದನ್ನ ಅಭ್ಯಾಸ ಮಾಡ್ತಾ ಎಷ್ಟು ದೀರ್ಘವಾಗಿ ನೀವು ಉಸಿರಾಟವನ್ನ ಮಾಡ್ತಿರೋ ಅಷ್ಟು ಬೇಗ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಈ ರೀತಿ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಮ ತೊಂದರೆಗಳು ನಿವಾರಣೆ ಆಗ್ತಾ ಬರುತ್ತೆ. ಯಾರಿಗೆ ತಲೆನೋವು ಇರುತ್ತೋ ಅಂತವ್ರು ನೋಡಿ, ಇದನ್ನ ಹೆಡ್ ಪಾಯಿಂಟ್ ಅಂತ ಕರಿತೀವಿ. ಈ ರೀತಿ ಕೇವಲ 1 ನಿಮಿಷ ನೋಡಿ, ಈ ರೀತಿ ನಿಧಾನವಾಗಿ ಅಭ್ಯಾಸವನ್ನ ಮಾಡಬೇಕು. ಈ ರೀತಿ ಅಭ್ಯಾಸವನ್ನ ಮಾಡೋದ್ರಿಂದ ಯಾರಿಗೆ ಮೈಗ್ರೇನ್ ಇರುತ್ತೋ, ಯಾರಿಗೆ ತಲೆನೋವಿರುತ್ತೋ, ಯಾರಿಗೆ ತಲೆ ಸುತ್ತು ಬರ್ತಾ ಇರುತ್ತೋ ನೋಡಿ, ಅಂಥವರಿಗೆ ಹೆಚ್ಚು ಲಾಭ. ಈ ರೀತಿ ನಿಧಾನವಾಗಿ 10 ಬೆರಳುಗಳಿಗೆ, ಒಂದೊಂದು ಬೆರಳಿಗೆ 3-5 ಬಾರಿ ಅಭ್ಯಾಸವನ್ನ ಮಾಡೋದ್ರಿಂದ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಈ ರೀತಿ ಅಭ್ಯಾಸವನ್ನ ಮಾಡಿದ ನಂತರ ಸಮಾನ ಮುದ್ರೆಯಲ್ಲಿ 10 ನಿಮಿಷ ಶವಾಸನದಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ ನಿಮ್ಮ ಆರ್ಥರೈಟಿಸ್ ತೊಂದರೆಗಳು ನಿವಾರಣೆ ಆಗ್ತಾ ಬರುತ್ತೆ. ಇದೇ 13-17 ತಾರೀಕುವರೆಗೆ ಕೋಲಾರದಲ್ಲಿ ಇರ್ತಕ್ಕಂತಹ ಲಯನ್ಸ್ ಕ್ಲಬ್ನಲ್ಲಿ ನಮ್ಮ ಮುದ್ರಾ ಪ್ರಾಣಾಯಾಮ ಶಿಬಿರ ಆರಂಭ ಆಗಿದೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ, ನಿಮ್ಗೆ ಹೆಚ್ಚು ಲಾಭ ಆಗುತ್ತೆ. ಯಾರಿಗೆ ಥೈರಾಯ್ಡ್ ಇರುತ್ತೆ, ಯಾರಿಗೆ ಮಧುಮೇಹ ಇರುತ್ತೆ, ಯಾರಿಗೆ BP ಇರುತ್ತೆ, ಔಷಧಿ ರಹಿತವಾಗಿ ಕೇವಲ 10-20 ನಿಮಿಷ ಯಾವ ರೀತಿ ಅಭ್ಯಾಸ ಕ್ರಮಗಳನ್ನ ನೀವು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳು.